ಮುಟ್ಟಿದ್ದೆಲ್ಲ ದೇವ್ರು ಮಾಡಿಕೊಟ್ಟಿದ್ದೀವಿ, ಯೋಚನೆ ಮಾಡಿದ್ದೆಲ್ಲ ದೇವ್ರು ಮಾಡಿಕೊಟ್ಟಿದ್ದೀವಿ. ಹಂಗೇನಾರ ಮುಟ್ಟಿದ್ದು ಯೋಚನೆ ಮಾಡಿದ್ದು ಎಲ್ಲದಕ್ಕೂ ಕೂಡ ದೇವ್ರಾಗ್ಬಿಟ್ಟಿದ್ರೆ ನಾವು ಒದಗ್ತಿರ್ಲೇ ಇಲ್ಲ. ಇಸ್ ಪರಿವಾರ ನೇ ಜಬ್ ಅಪ್ನೇ ಘರ್ ಪರ್ ಫ್ರಿಜ್ ಕೋ ಖೋಲಾ, ಫ್ರಿಜ್ ಕೋ ಖೋಲಾ ತೋ ಫ್ರಿಜ್ ಕಾ ಜೋ ಇನ್ಕಾ ಫ್ರೀಜರ್ ಹೋತಾ ಹೈ ಉಸ್ ಫ್ರೀಜರ್ ಮೇ ಇನ್ಹೇ ದರ್ಶನ್ ಹುಯೆ ಬಾಬಾ ಭೋಲೇನಾಥ್ ಕೆ. ಆಪ್ ಭೀ ದರ್ಶನ್ ಕೀಜಿಯೇ, ದೇಖಿಯೇ ಇನ್ಕೇ ಘರ್ ಪರ್ ಸಾಕ್ಷಾತ್ ಭೋಲೇನಾಥ್ ಏಕ್ ಶಿವಲಿಂಗ್ ಕೆ ತೋರ್ ಪರ್. ದೇವರು ನಮ್ ಕಣ್ಣಂಗೆಲ್ಲ ಆಗ್ಬಿಡುತ್ತಾ? ಇಲ್ಲ. ಅಲ್ಲಿ ಯಾರೋ ಒಂದು ಮನೆಯಲ್ಲಿ ಫ್ರಿಜ್ ಒಳಗಡೆ ಶಿವಲಿಂಗ ಮೂಡಿದ್ದಾನೆ ಅಂತ. ಎಸ್, ಫ್ರಿಜ್ ಒಳಗಡೆ ಶಿವಲಿಂಗ ಮೂಡ್ಲಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಸಾಧ್ಯ ಆಗಲ್ಲ. ಫ್ರಿಜ್ ಒಳಗಡೆ ಕೋಲ್ಡ್ ಇದೆ, ಶೀತ ಪಟ್ಟಿಗೆ ಅಂತಲೂ ಕೂಡ ಕರಿತೀವಿ ನಾವು. ನೀರನ್ನು ಅದರೊಳಗಡೆ ಹಾಕಿದಾಗ 0 ಡಿಗ್ರಿಗೆ ಹೋದಾಗ ಐಸ್ ಆಗುತ್ತೆ, ಮಂಜುಗಡ್ಡೆ ಆಗುತ್ತೆ, ಘನೀಭವಿಸುತ್ತೆ. ಅದನ್ನು ಆ ಘನೀಭವಿಸಿದ ಕಲ್ಲಿನ ಆಕಾರದಲ್ಲಿ ಒಂದು ಘನರೂಪದಲ್ಲಿರ್ತಕ್ಕಂಥ ವಸ್ತುವನ್ನು ನಾವೇ ಏನೋ ಒಂಚೂರು ಆಕೃತಿ ಮಾಡ್ತೀವಿ, ಅಲ್ಲಿ ಒಡಮೂಡಿದೆ ಅಂತ ಹೇಳ್ತೀವಿ. ಫ್ರಿಜ್ ಒಳಗಡೆ ದೇವರು ಮೂಡೋದಾಗಿದ್ದರೆ ಇನ್ನೂ ಎಲ್ಲೆಲ್ಲಿ ದೇವರನ್ನು ಒಡಮೂಡಿಸ್ತೀರಿ ನೀವು? ಸ್ನೇಹಿತರೆ, ದೇವರ ಮೇಲೆ ನಂಬಿಕೆ ಇರಲಿ, ಮಾರ್ಕೆಟ್ ಮಾಡಬೇಡಿ. ಯಾಕೆ ನಾನು ಈ ಮಾತಾಡ್ತೀನಿ ಅಂದರೆ, ಒಂದು ಸ್ವಲ್ಪ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಬ್ಬ ಸ್ವಾಮೀಜಿ ಇದ್ಕಿದ್ದಂಗೆ ಕೈಯಲ್ಲಿ ಬಾಬನ್ ತೋರಿಸ್ತೀನಿ ಅಂತ ಹೇಳಿದರು. ನಾವು ಅದ್ರ ಮೂಲ ಹುಡಿಕೊಂಡು ಹೋದಾಗ ಗೊತ್ತಾಯಿತು, ಯಾವ ಬಾಬನೂ ಕಾಣಿಸ್ಲಿಲ್ಲ. ಪ್ರಚಾರದ ಗೀಳಿದು. ಇನ್ನೊಂದು ಕಡೆ ಬಾಬಾನ ಶಕ್ತಿಯಿಂದ ಒಂದು ಚಪಾತಿ 2 ಚಪಾತಿ ಆಗ್ತೇವೆ ಅಂತ ಹೇಳಿ ಗಾಳಿ ಸುದ್ದಿಯ ಬಿಡಿಸಿದರು. ನಾವು ಅದು ಹೇಗಾಗತ್ತೆ ಅಂತ ಹೇಳಿ ಪ್ರಯೋಗ ಮಾಡಿದ್ವಿ. ಅದು ಕೂಡ ಬೂಸ್ಟ್ ಈಸ್ಟ್ನಲ್ಲಿ ಆಗುವಂತಹ ವ್ಯತ್ಯಾಸ, ಬಾಬಾಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗೆ ತಾವುಗಳು ಪ್ರಚಾರ ತಗೊಳ್ಳೋ ಹೋಗಿ ದೇವರನ್ನು ಕೂಡ ಮಾರುಕಟ್ಟೆಯ ಸರ್ಕಾಗಿ ಬೀದಿಗೆ ತಂದು ನಿಲ್ಲಿಸ್ತಾರಲ್ಲ, ಇನ್ನೆಂಥ ಜನ ಇದ್ದಾರೆ. ಫ್ರಿಜ್ ಒಳಗಡೆ ದೇವರು ಮೂಡಲಿಕ್ಕೆ ಸಾಧ್ಯ ಆಗಿಲ್ಲ, ಅದು ಮೂಡಿರೋದು ಐಸ್ ಘನೀಭವಿಸಿದೆ ಅಷ್ಟೇ. ನೀರು ಘನೀಭವಿಸಿದಾಗ ಘನರೂಪದಲ್ಲಿದ್ದಂಥ ಐಸನ್ನು ಒಂದಿಷ್ಟು ಇವರೇ ಕೆತ್ತಿಬಿಟ್ಟು ಅರ್ಶಿನ ಕುಂಕುಮ ಹಾಕಿದ್ದಾರೆ ನೀವು ಗೊತ್ತಾಗತ್ತೆ. ಹಾಕ್ಬಿಟ್ಟು ಓಹೋ ಶಿವಲಿಂಗ ಒಡಮೂಡಿದೆ, ಶಿವಲಿಂಗ ಒಡಮೂಡಿದೆ. ಇದಕ್ಕೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ. ಇಸ್ ಪರಿವಾರ ನೇ ಜಬ್ ಅಪ್ನೇ ಘರ್ ಪರ್ ಫ್ರಿಜ್ ಕೋ ಖೋಲಾ ತೋ ಫ್ರಿಜ್ ಕಾ ಜೋ ಇನ್ಕಾ ಫ್ರೀಜರ್ ಹೋತಾ ಹೈ ಉಸ್ ಫ್ರೀಜರ್ ಮೇ ಇನ್ಹೇ ದರ್ಶನ್ ಹುಯೆ ಬಾಬಾ ಭೋಲೇನಾಥ್ ಕೆ. ಆಪ್ ಭೀ ದರ್ಶನ್ ಕೀಜಿಯೇ, ದೇಖಿಯೇ ಇನ್ಕೇ ಘರ್ ಪರ್ ಸಾಕ್ಷಾತ್ ಭೋಲೇನಾಥ್ ಏಕ್ ಶಿವಲಿಂಗ್ ಕೆ ತೋರ್ ಪರ್ ಬರ್ಫ್ ಮೇ ಬನೆ.